ನಮಸ್ಕಾರ, ಸುದ್ದಿ ಮೃದಂಗ ರೌಂಡಪ್ಗೆ ಸ್ವಾಗತ. ನಾನು ಡಾಕ್ಟರ್ ಎಚ್ ಎಸ್ ಸುಧೀಂದ್ರ ಕುಮಾರ್. ಕರ್ನಾಟಕದ ಮೈತ್ರಿ ಸರ್ಕಾರ ಮೈತ್ರಿ ಮುರಿದು ಬೀಳುತ್ತೆ, ಕುಮಾರಸ್ವಾಮಿಯವರು ಮುಂದುವರಿಯುವ ಸಾಧ್ಯತೆಗಳಿಲ್ಲ, ಸಿದ್ದರಾಮಯ್ಯವರು ಮತ್ತೆ ಬಂದು ಕುಳಿತುಕೊಳ್ತಾರೆ, ಸಿದ್ದರಾಮಯ್ಯವರು ಕುಳಿತುಕೊಳ್ಳೋದಿಲ್ಲ, ಈ ರೀತಿ ನಾನಾ ರೀತಿಯ ಚಟುವಟಿಕೆಗಳು ಈಗಾಗಲೇ ಆರಂಭವಾಗಿದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಬಿಜೆಪಿಯ ಯಡಿಯೂರಪ್ಪನವರು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ, ಕಾಂಗ್ರೆಸ್ನ 10 ಶಾಸಕರುಗಳು ಬಿಜೆಪಿಗೆ ಸೇರ್ಪಡೆಯಾಗ್ತಾರೆ, ರಮೇಶ್ ಜಾರಕಿಹೊಳಿಯವರಿಗೆ ಇರ್ತಕ್ಕಂಥ ಅವರ ಸಂಪರ್ಕದಲ್ಲಿರ್ತಕ್ಕಂಥ ಅನೇಕ ಶಾಸಕರುಗಳು ಯಡಿಯೂರಪ್ಪನವ್ರನ್ನು ಬೆಂಬಲಿಸ್ತಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಸಿದ್ದರಾಮಯ್ಯವ್ರನ್ನ ಕಡೆ ಟಾಂಗ್ ಕೊಡ್ತಾರೆ ಯಡಿಯೂರಪ್ಪನವರಿಗೆ, ಯಾವುದೇ ಕಾರಣಕ್ಕೂ ನೀವು ಮುಖ್ಯಮಂತ್ರಿ ಆಗೋದಕ್ಕೆ ಬಿಡೋದಿಲ್ಲ, ಅಷ್ಟೇ ಅಲ್ಲ ಕಾಂಗ್ರೆಸ್ನ ಯಾವ ಶಾಸಕರುಗಳು ಕೂಡ ಬಿಜೆಪಿಗೆ ಸೇರ್ಪಡೆಯಾಗೋದಿಲ್ಲ ಅಂಥೇಳಿ ಅಂತ ರೀಸಫಲ್ ಇಲ್ಲ. ಈಗ ಇಲ್ಲ, ಖಾಲಿ ಇರೋವು 3 ಇದ್ದಾವೆ ಈಗ ಅಷ್ಟೇ, ನಮ್ಮಲ್ಲಿ ಒಂದಿದೆ, ಅವರಲ್ಲಿ 2 ಇದ್ದಾವೆ. ಅದು ಭರ್ತಿ ಮಾಡ್ತಾರೆ ಏನೋ ಗೊತ್ತಿಲ್ಲಪ್ಪ. ನಮ್ಮದಂತೂ ಒಂದು ಭರ್ತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಒಂದು ಖಾಲಿ ಇದೆಯಲ್ಲ, ಶಿವಳ್ಳಿ ಅವ್ರು ಸತ್ತೋದ್ರಲ್ಲ, ಅದೊಂದು ಭರ್ತಿ ಮಾಡಬೇಕು ಅಂತ ಇದ್ದೀವಿ. ಅವ್ರ ಹತ್ರ 2 ಖಾಲಿ ಇದ್ದಾವೆ JDS-ನವ್ರ ಹತ್ರ, ಅವರು ಭರ್ತಿ ಮಾಡ್ತಾರೆ ಏನೋ ಕೇಳ್ಬೋದು. ಇಲ್ಲ, ಅವರೇನು ಈ ಕಾಂಗ್ರೆಸ್ ಬಿಟ್ಟು ಹೋಗಲ್ಲ, ಅವರು ಕಾಂಗ್ರೆಸ್ನಲ್ಲೇ ಇರ್ತಾರೆ. ಹಾಂ, ಎಲ್ಲಿ ಆರೇಶ್ ಅವ್ರ ಜೊತೆ ಎಲ್ಲಿ ಎಲ್ಲಿ ನೋಡಪ್ಪ, SM ಕೃಷ್ಣ ಅವರುಗೆ ಭೇಟಿ ಮಾಡೋಕ್ಕೆ ಸುಧಾಕರ್ ಮನೆಗೆ ರಮೇಶ್ ಜಾರಕಿಹೊಳಿ ಹೋಗಿದ್ದಾರೆ. ಸುಧಾಕರ್ ಹೇಳಿದ್ರೆ ಅಂತ SM ಕೃಷ್ಣ ಅವ್ರು ಭೇಟಿ ಮಾಡಕ್ಕೆ ಹೋಗ್ತೀನಿ ಅಂತ, ನಾನು ಬರ್ತೀನಿ ಅಂತ ಹೋಗಿದ್ದಾರೆ. ಅಲ್ಲಿಗೆ ಆರ್ ಅಶೋಕ ಬರೋದು, ಯಡಿಯೂರಪ್ಪ ಬರೋದು, ಸುಮಲತಾ ಬರೋದು ಗೊತ್ತಿಲ್ಲ ಅವರಿಗೆ. ಇವ್ರ ಪಾಡಿಗೆ ಇವ್ರು ಹೋಗಿದ್ದಾರೆ, ಅವ್ರ ಪಾಡಿ ಇದು ಕೋಯಿನ್ಸಿಡೆನ್ಸ್ ಅಷ್ಟೇನೆ, ಕಾಕ್ತಾಳಿಯ ಅಂತ ಎಲ್ಲ ಸುಮ್ಮನೆ ಊಹಾಪೋಹಗಳು ಊಹಾಪೋಹಗಳು. ಯಾರು ಹೋಗಲ್ಲ, ಇನ್ಕ್ಲೂಡಿಂಗ್ ರಮೇಶ್ ಜಾರಕಿಹೊಳಿ, ನೋಬಡಿ ವಿಲ್ ಲೀವ್ ದಿ ಕಾಂಗ್ರೆಸ್. ಅದೇನು ಅವ್ರನ್ನ ಕೇಳಿಯಪ್ಪ, ನನಗೆ ಗೊತ್ತಿಲ್ಲ, ನನ್ನ ಜೊತೆ ಏನು ಮಾತಾಡಿಲ್ಲ ಧರ್ಮಸೇನಾ. ನನ್ನ ಜೊತೆ ಮಾತಾಡದೆ ಹೆಂಗೆ ಹೇಳಿ, ನಾನು ಮಾತಾಡಲಿ ಆಮೇಲೆ ಮಾತಾಡ್ತೀನಿ ನಾನು ನಿಮ್ಮ ಜೊತೆ. ಅವ್ರು ಮಾತಾಡಿದ ಮೇಲೆ ನಿಮ್ಮ ಜೊತೆ ಮಾತಾಡ. ಯಡಿಯೂರಪ್ಪ ಅವ್ರು ಹೇಳಿದರೆ ಮುಂದೆ ನಮ್ಮ ಟಾರ್ಗೆಟ್ ಏನಿದೆ, ಸರ್ಕಾರ ಹತ್ತಿರಗೊಳ್ತದೆ ನಮ್ಮ ಗುರಿ ಅಂತ ಹೇಳಿದರು. ಯಡಿಯೂರಪ್ಪ ಅವ್ರು ಹೇಳ್ತಲೇ ಇದ್ದಾರೆ ಒಂದು ವರ್ಷದಿಂದ, ಪಾಪ ಸಕ್ಸಸ್ ಆಗಿಲ್ಲ. ಅವರು ಹೇಳ್ತಲೇ ಇದ್ದಾರೆ ಒಂದು ವರ್ಷದಿಂದ. ಜೂನ್ 1ಕ್ಕೆ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಕರ್ನಾಟಕದಲ್ಲಿ ಅಂತ ಯಡಿಯೂರಪ್ಪನವರು ನಾನು ಮುಖ್ಯಮಂತ್ರಿ ಆಗ್ತೇನೆ. ಜೂನ್ 1ನೇ ತಾರೀಕಿಗೆ ಬರ್ದಿರೋ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಾರ, ರಾಜಕೀಯದಿಂದ ನಿವೃತ್ತಿ ಆಯ್ತಾರ, ಎಷ್ಟು ಸರಿ ಹೇಳೋದು ಅವರು ರಾಜಕೀಯದಿಂದ ನಿವೃತ್ತಿ ಆಯ್ತೀನಿ ಅಂತ ಘೋಷಣೆ ಮಾಡಲಿ, ಒಂದಕ್ಕೆ ನಾನು ಮಾಡೇ ಮಾಡ್ತೀನಿ, ಇಲ್ಲದೆ ಹೋದ್ರೆ ರಾಜಕೀಯದಿಂದ ನಿವೃತ್ತಿ ಅಂತ ಹೇಳಿ ನೋಡ. ಇನ್ನು JDS-ನವರು ಕೂಡ ಯಾರೂ ಹೋಗೋದಿಲ್ಲ ಅನ್ನುವಂತಹ ಮಾತು. ಆದರೂ ಈ ಮಧ್ಯೊಳಗೆ ಹಿರೇಕೇರೂರಿನ BC ಪಾಟೀಲ್ ಇರ್ಬೋದು, ಚಿಕ್ಕಬಳ್ಳಾಪುರದ ಡಾಕ್ಟರ್ ಸುಧಾಕರ್ ಇರ್ಬೋದು, ಇಬ್ಬರೂ ಕೂಡ ಈಗಾಗಲೇ BJPಯ ಸಂಪರ್ಕದಲ್ಲಿದ್ದಾರೆ ಅಂತೇಳಿ ಅಂತ. ಈ ಸಂಪರ್ಕದಲ್ಲಿರ್ತಕ್ಕಂಥದ್ದು, ಮಾತುಕತೆ ನಡೀತಕ್ಕಂಥದ್ದು, 100 ತರಹದ ಚಟುವಟಿಕೆಗಳು ಪ್ರತಿನಿತ್ಯ ರಾಜಕೀಯದಲ್ಲಿ ನಡೀತಾ ಇರುತ್ತೆ. ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ನವ್ರಿಗೆ ಭಯವೂ ಕೂಡ ಇದೆ. ಅಪ್ಪಿತಪ್ಪಿ ನಮ್ಮವ್ರು ಹೋಗಿ ಏನಾರು ಯಡಿಯೂರಪ್ಪನವ್ರಿಗೆ ಏನಾರು ಬೆಂಬಲ ಕೊಟ್ಬಿಟ್ರೆ ಈಗಿರ್ತಕ್ಕಂಥ ಒಂದಷ್ಟು ಉಸಿರಾಟವೂ ಕೂಡ ನಿಂತು ಹೋಗ್ಬಿಡುತ್ತೇನೋ ಅಂತ. ಇನ್ನು JDS-ನವರಿಗೆ ಪೂರ್ತಿ ಮಕಾಡೆ ಮಲಗಿ ಆಗಿ ಹೋಗಿದೆ. ಈಗಿರುವಂತಹ ಅಧಿಕಾರವನ್ನು ಏನಾದರೂ ಬಿಟ್ಟುಕೊಟ್ರೆ ಮತ್ತೆ ಅಧಿಕಾರ ಸಂಪಾದಿಸಲಿಕ್ಕೆ ಸಾಧ್ಯತೆ ಇಲ್ಲ ಅಂತೇಳಿ ಅಂತ. ಆದರೂ ಕೂಡ ಯಡಿಯೂರಪ್ಪನವರು ಮತ್ತು BJPರು ಇವತ್ತಿಗೂ ಬಿಟ್ಟಿಲ್ಲ. ಒಂದು ಕಡೆಗೆ 10 ಜನ ಕಾಂಗ್ರೆಸ್ನ ಶಾಸಕರನ್ನು ಈಗಾಗಲೇ BJPಗೆ ಬರೋದಕ್ಕೆ ಮನವೊಲಿಸಲಾಗಿದೆ. ಅವರಿಗೆ ಕೊಡಬೇಕಾದಂತಹ ಕೊಡಬೇಕಾಗಿರುವಂತಹ ಎಲ್ಲ ರೀತಿಯ ಮಾತುಕತೆಗಳು ಮುಕ್ತಾಯವಾಗಿದೆ ಅಂತೇಳಿ ಜಗ್ಗಜಾಹಿರವಾಗಿ ಮಾತುಕತೆಗಳು ನಡೀತಾ ಇದೆ. ಒಂದು ಕಡೆಗೆ BJPಯ ಚಟುವಟಿಕೆ, ಇನ್ನೊಂದು ಕಡೆಗೆ ಸಿದ್ದರಾಮಯ್ಯನವರ ಹೇಳಿಕೆಗಳು, ಇವೆಲ್ಲದರ ಮಧ್ಯೊಳಗೆ ಕುಮಾರಸ್ವಾಮಿಯವರ ಮೌನ ಏನಾಗತ್ತೆ ಅಂತ ಗೊತ್ತಿಲ್ಲ. ಒಟ್ಟಿನೊಳಗೆ ಕೇಂದ್ರದ ಸರ್ಕಾರ ರಚನೆಯಾದ ನಂತರೊಳಗೆ, ಅಂದರೆ 30ನೇ ತಾರೀಕಿನ ನಂತರ ಕರ್ನಾಟಕದ ಮೈತ್ರಿ ಸರ್ಕಾರ ಉಳಿಯುತ್ತಾ ಉರುಳುತ್ತಾ ಕಾದು ನೋಡಬೇಕು.